ಮಹಾದೇವ ಪ್ರಸಾದ್ ಅವ್ರ ಕಾಲದಲ್ಲಿ ಮತ್ತು ಗೀತಾ ಮೇಡಮ್ ಅವ್ರ ಕಾಲದಲ್ಲಿ ನಡೆದಿರೋ ಕೆಲಸಗಳನ್ನ ಮುಂದಿಟ್ಕೊಂಡು ನಾವು ಮಾಡಿದ್ವಿ ಅಂತ ತೋರಿಸ್ತಾ ಇದ್ದಾರೆ. ನಮ್ಮೂರಲ್ಲಿ 1 ರೂಪಾಯಿ ಕೆಲಸನ ಶಾಸಕರು ಮಾಡಿದ್ದಾರೆ. ಇವ್ರು ಬಂದ 1 ವರ್ಷದಲ್ಲಿ ಕೆಲಸ ಗುಂಡ್ಲುಪೇಟೆ ಅಭಿವೃದ್ಧಿ ಆಗ್ಬೇಕಾದ್ರೆ ಇನ್ನೂ ಇದೆ. ರೈತರ ಪರವಾಗಿ ಉತ್ತಮವಾದ ಕೆಲಸಗಳನ್ನು ಮಾಡ್ತಾರೆ. 24 ವಾರ್ಡ್ ಅಲ್ಲಿ ಈಗ ಹಾಲಿ ಶಾಸಕರು 1 ದಿನ ಬಂದಿಲ್ಲ. ನಿರಂಜನ್ ಕುಮಾರ್ ಅವರು ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ನಿರ್ವಹಿಸಿಲ್ಲ. ಇಪ್ಪತ್ತ್ಮೂರರ ಸಾರ್ವತ್ರಿಕ ಚುನಾವಣೆ ಹೊಸ್ತಿಲಲ್ಲಿದ್ದೀವಿ. ಇವತ್ತು ನಾವು ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಏನು ಪಟ್ಟಣದಲ್ಲಿ ಇದ್ದೀವಿ ಇವತ್ತು. ಯಾಕಂದರೆ ಇಲ್ಲಿ ಕಳೆದ ಏನು ಚುನಾವಣೆಗಳು ನಡೆದವು ಅಷ್ಟು ಚುನಾವಣೆಯಲ್ಲೂ ಏನು BJP ಮತ್ತು ಕಾಂಗ್ರೆಸ್ ನಡುವಿನ ನೇರ ಹಣಾಹಣಿ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈ ಬಾರಿ ತ್ರಿಕೋಣ ಸ್ಪರ್ಧೆಯನ್ನು ಏರ್ಪಡುತ್ತೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತದೆ. ಯಾಕಂದರೆ BJPಯಲ್ಲಿ ಏನು ಪಕ್ಷಕ್ಕಾಗಿ ದುಡಿದಂಥ ಇಬ್ಬರು ವ್ಯಕ್ತಿಗಳು ಅಂದರೆ MP ಸುನಿಲ್ ಇರ್ಬೋದು ಮತ್ತು ಕಡಬೂರು ಮಂಜುನಾಥ್ ಅವರು ಇರ್ಬೋದು, ಈಗ ಪಕ್ಷದಿಂದ ಹೊರನಡೆದಿರೋದು BJPಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಯಾಕಂದರೆ MP ಸುನಿಲ್ ಅವರು ಈಗಾಗಲೇ ಪಕ್ಷೇತರ ಅಭ್ಯರ್ಥಿ ಅಂದರೆ BJPಯ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದಾಗಿ ತಮ್ಮ ಇಂಗಿತವನ್ನು ಸ್ಪಷ್ಟಪಡಿಸಿದ್ದಾರೆ. ಹಾಗೆಯೇ ಕಡಬೂರು ಮಂಜುನಾಥ್ ಅವರು ಈಗ JDS ಪಾಲಾಗಿರುವುದು ಏನು ಹಾಲಿ ಶಾಸಕ CS ನಿರಂಜನ್ ಕುಮಾರ್ ಅವರಿಗೆ ಮತಬೇಟೆಯಲ್ಲಿ ಸ್ವಲ್ಪ ಹಿನ್ನಡೆಯಾಗ್ಬೋದು ಅನ್ನೋ ಒಂದು ಮಾತುಗಳು ಕೇಳಿಬರ್ತವೆ. ಇವತ್ತು ನಾವು ಕೆಲವೊಂದಷ್ಟು ಮತದಾರರ ಜೊತೆಯಲ್ಲಿದ್ದೀವಿ. ಇವತ್ತು ನಮ್ಮ ಜೊತೆ ಒಂದಷ್ಟು ಯುವ ಮಿತ್ರರು ನಮ್ಮ ಜೊತೆ ಇದ್ದಾರೆ. ಈಗ 2023 ಚುನಾವಣೆಯಲ್ಲಿ ಅವರ ಆಯ್ಕೆ ಯಾರು ಯಾಕೆ ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಈಗ 2023 ಚುನಾವಣೆಯಲ್ಲಿ ನಿಮ್ಮ ಆಯ್ಕೆ ಯಾರು ಈ ಬಾರಿ? ಸರ್ ನಮ್ಮ ಆಯ್ಕೆ ಕಾಂಗ್ರೆಸ್ ಪಕ್ಷ HM ಗಣೇಶ್ ಪ್ರಸಾದ್. ಈಗ HM ಗಣೇಶ್ ಪ್ರಸಾದ್ ಅವ್ರನ್ನೇ ಆಯ್ಕೆ ಮಾಡ್ತೀರಿ. ಈಗ ಹಾಲಿ ಶಾಸಕರು ಏನು CS ನಿರಂಜನ್ ಕುಮಾರ್ ಅವರಿದ್ದಾರೆ, ಅವರು ನಾವು ಅಭಿವೃದ್ಧಿಯನ್ನು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವರ ಕೆಲಸಗಳು ನಿಮಗೆ ಇನ್ನೂ ಇಷ್ಟ ಆಗಿದೆ? ಸರ್ ಅವ್ರ ಕೆಲಸಗಳು ನಮಗೆ ತೃಪ್ತಿ ತಂದಿಲ್ಲ. ಆದಷ್ಟು ಕಡಿಮೆ ಮಾಡಿದರೆ, ಅದರಲ್ಲೂ ಕಳಪೆ ಕಾಮಗಾರಿಗಳು ಜಾಸ್ತಿ ಈ ಸುತ್ತಮುತ್ತ ಗುಂಡ್ಲುಪೇಟೆ ಸುತ್ತಮುತ್ತಲೇ ಕಾಣ್ತಾ ಇದೆ. ಹೋಗೋದಾರಿಲಿ ಡ್ರೈನ್ ಮಾಡಿದರೆ ಅದು ಎಲ್ಲ ಲಾರಿಗಳು ಹೋಗಿ ಹೋಗಿ ಅಲ್ಲಲ್ಲೇ ಸಿಗಾಕೊಂತವೆ. ಒಂದ್ಸಲ ಗಾಡಿ ರಿಪೇರಿ ಮಾಡಬೇಕು ಅಂದರೆ 3-4 ಸಾವಿರ ಖರ್ಚಾಗ್ತಿತ್ತು ಅವರಿಗೆ. ಕ್ರೇನ್ ಬೇಕು ಅಂದರೆ ಅದರ ಕಳಪೆ ಕಾಮಗಾರಿ ಮಾಡಿದರೆ ಮತ್ತು ಎಷ್ಟು ಬೇಕೋ ಅವ್ರವ್ರಿಗೆ ಸಂಬಂಧಪಟ್ಟಂಗೆ ಮಾಡಿದರೆ. ಈಗ ಪುರಸಭೆ ವತಿಯಿಂದ ಮಾಡಿರೋ ರೋಡಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವೋಟರ್ಸ್ ಇದ್ದಾರೆ ಅಂದ್ಬಿಟ್ಟು BJP ಅವ್ರ ಮನೆ ಹತ್ರ ಮಾತ್ರ ತರ ಹಾಕಿದ್ದಾರೆ, ಅದನ್ನು ಮುಂದಕ್ಕೆ ಹಾಕಿಲ್ಲ. ಅದನ್ನು ಒಂದ್ಸಲ ಕಂಪ್ಲೇಂಟ್ ಮಾಡಿದ್ದಾರೆ ಪುರಸಭೆಗೆ. ಸೊ ದ್ವೇಷದ ರಾಜಕಾರಣನ ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಡೆಸ್ತಾ ಇದೆ. ಈಗ ಶಾಸಕರದು ಅಭಿವೃದ್ಧಿ ಅಂತ ಏನಂದರೆ, ಈಗ ನಾವು 4 ವರ್ಷದ ಈಚೆಗೆ ಅವರು ನಾವು 1 ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ತಂದು ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, HS ಮಹಾದೇವ ಪ್ರಸಾದ್ ಅವ್ರ ಕಾಲದಲ್ಲಿ ಮತ್ತು ಗೀತಾ ಮೇಡಮ್ ಅವ್ರ ಕಾಲದಲ್ಲಿ ನಡೆದಿರೋ ಕೆಲಸಗಳನ್ನೇ ಮುಂದಿಟ್ಕೊಂಡು ನಾವು ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ. ಉದಾಹರಣೆಗೆ ಈಗ ನಿನ್ನೆ ನಡೆದಿರೋ ಮಾದೇಶ್ವರ ಬೆಟ್ಟದ ಮಲೆ ಮಹದೇಶ್ವರ 108 ಕಂಚಿನ ಪ್ರತಿಮೆ ನಮ್ಮ ಜಿಲ್ಲೆಯ ಕ್ಯಾಪ್ಟನ್ HS ಮಹಾದೇವ ಪ್ರಸಾದ್ ಅವರ ಕನಸಿದೆ. ಇವತ್ತು ಅವರು ಹಾಕೊಟ್ಟು ಪ್ರಾಜೆಕ್ಟ್ನ ಅವ್ರು ಮಾಡ್ಕೊಂಡು ಉದ್ಘಾಟನೆ ಮಾಡಿದ್ದಾರೆ, ಬಟ್ ಅದು ಮಹಾದೇವ ಪ್ರಸಾದ್ ಅವ್ರ ಕನಸು. ಇದು ನಮ್ಮ ಜಿಲ್ಲೆಯ ಕ್ಯಾಪ್ಟನ್ ಅನ್ನೋದಕ್ಕೆ ನಮ್ಮ ಮಹಾದೇವ ಪ್ರಸಾದ್ ಅವ್ರ ಕೊಡುಗೆ ಇದೆ. ಮತ್ತು ಈ ಮೆಡಿಕಲ್ ಕಾಲೇಜ್ ಬರೋದಕ್ಕೂ ಮಹಾದೇವ ಪ್ರಸಾದ್ ಅವ್ರ ಕೊಡುಗೆ ಇದೆ. ಅಂದರೆ ಈಗ ಏನು ಶಾಸಕ CS ನಿರಂಜನ್ ಕುಮಾರ್ ಅವರ ಕೆಲಸ ನಿಮಗೆ ತೃಪ್ತಿ ತಂದಿದೆ ಕ್ಷೇತ್ರದಲ್ಲಿ? ಹೌದು ಸರ್. ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವೊಂದು ಪ್ರಣಾಳಿಕೆಗಳನ್ನ ಇವರು ಅನೌನ್ಸ್ ಮಾಡಿದರೆ ಅದು ಕಾರ್ಯಗತ ಆಗುತ್ತಾ? ಸರ್, ನಾವು ಕೊಟ್ಟಿರುವಂಥ 4 ಗ್ಯಾರಂಟಿಗಳನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಖಂಡಿತವಾಗ್ಲೂ ವಿವರಿಸುತ್ತೆ. ಅದರಲ್ಲಿ ಮೊದಲನೇದಾಗಿ ಮನೆ ಯಜಮಾನಿಗೆ 2,000 ರೂಪಾಯಿ ಸಹಾಯಧನ ಮಾಡ್ತಿದ್ದಾರೆ. ಈ ಬೆಲೆ ಏರಿಕೆಯಿಂದ ತತ್ತರಿಸಿರೋದ್ರಿಂದ ಮಹಿಳೆಯರಿಗೆ ಸಹಾಯ ಆಗಲಿ ಅಂತ ಮಹಿಳೆಯರಿಗೋಸ್ಕರನೇ 2,000 ರೂಪಾಯಿ ಸಹಾಯಧನ ಮಾಡ್ತಾಯಿದ್ದಾರೆ. ಮತ್ತು 200 ಯೂನಿಟ್ ಕರೆಂಟ್ ಉಚಿತ ಕೊಡ್ತಾ ಇದ್ದಾರೆ. 3ನೇದಾಗಿ 10 KG ಅಕ್ಕಿ ತಲಾ 1 ವ್ಯಕ್ತಿಗೆ ಕೊಡ್ತಾ ಇದ್ದಾರೆ. 7 KG ಇದ್ದ 5 KG ಮಾಡಿ ಈಗ ಅದನ್ನು ಕಡಿತ ಮಾಡಿದ್ದಾರೆ. ಬರೀ ಅವರೇನಂತಾರೆ, ಇದು ನರೇಂದ್ರ ಮೋದಿಯವರ ಯೋಜನೆ ಅಂತಾರೆ. ನರೇಂದ್ರ ಮೋದಿಯವರು ಸರ್ಕಾರ ಇರೋ ರಾಜ್ಯದಲ್ಲಿ ಯಾಕೆ ಅಕ್ಕಿ ಅನ್ನ ಬಗ್ಗೆ ಯೋಜನೆ ಇಲ್ಲ? ಮತ್ತು ಈಗ ನಿನ್ನೆ ರಾಹುಲ್ ಗಾಂಧಿಯವರು ಮತ್ತು ವಿದ್ಯಾವಂತರಿಗೋಸ್ಕರ ನಿರುದ್ಯೋಗ ಕಮ್ಮಿ ಆಗಲಿ ಅಂತ ಸಹಾಯಧನಕ್ಕೋಸ್ಕರ ಪದವೀಧರರಿಗೆ 3,000 ರೂಪಾಯಿ ಸಹಾಯಧನವನ್ನು ಘೋಷಣೆ ಮಾಡಿದ್ದಾರೆ. ಇದರಿಂದ ನಮ್ಮ ಪಕ್ಷದ 4 ಏನು ಭರವಸೆ ಇದೆ, ಇದನ್ನು ಕಾಂಗ್ರೆಸ್ ಪಕ್ಷ ಖಂಡಿತವಾಗ್ಲೂ ಈಡೇರಿಸುತ್ತೆ ಅನ್ನೋ ಭರವಸೆ ನಮಗಿದೆ. ನಾವು ಸುಳ್ಳು ಭರವಸೆಗಳನ್ನ ಕೊಡಕ್ಕೆ ಹೋಗಲ್ಲ. ಸತ್ಯವಾಗಿ ಏನು ನಡೀತದೆ ಅದನ್ನು ಖಂಡಿತವಾಗ್ಲೂ ಮಾಡ್ತಾರೆ. ಲಾಸ್ಟ್ 2017 ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟ 100 ಭರವಸೆಯಲ್ಲಿ 98 ಭರವಸೆಯನ್ನು ಈಡೇರಿಸಿದೆ. ಕಡಬೂರು ಮಂಜುನಾಥ್ ಅವ್ರ ಮೇಲೆ ಏನು ನಿರೀಕ್ಷೆ ಇರುವುದಿಲ್ಲ, ಅದು ಫಲಪ್ರದ ಆಗಲ್ಲ. ಖಂಡಿತವಾಗಿ ಯಾಕೆ ಕಡಬೂರು ಮಂಜುನಾಥ್ ಅವ್ರ ಮೇಲೆ JDS ಪಕ್ಷದಿಂದ ಈಗ ನೀವು BJPಯಿಂದ ಹೊರಬಂದ ಮೇಲೆ ನೀವು ಇಂಡಿಪೆಂಡೆಂಟ್ ಆಗಿ ನೀವು ಸ್ಪರ್ಧೆ ಮಾಡಬಹುದು, ಆದರೆ ಒಂದು ಏನು ಒಂದು ಪಕ್ಷದಿಂದ ಸ್ಪರ್ಧೆ ಮಾಡಲಿಕ್ಕೆ ಆಗ್ತದೆ?
ಜೆಡಿಎಸ್ ಪಕ್ಷ ರೈತರ ಪರವಾಗಿ ಮತ್ತು ಶ್ರಮಿಕರ ಪರವಾಗಿ ಕೆಲಸ ಮಾಡೋದಂತೆ ಕರ್ಕೊಂಡು ಮಂಜು ಮಾತಾಡೋರು ಗುಂಡ್ಲುಪೇಟೆ ತಾಲೂಕಲ್ಲಿ ರೈತರ ಪರವಾಗಿ ಕೆಲಸ ಮಾಡೋದ್ರಿಂದ ಅವ್ರನ್ನ ಈಗ ಆದಿ ಶಾಸಕರು ಮಾಡುವಂತ ಕೆಲಸಗಳು ನಿಮಗೆ ಇಷ್ಟ ಆಗುತ್ತೆ? ಯಾಕೆ ಅಭಿವೃದ್ಧಿ ಕೆಲಸಗಳನ್ನ ಶಾಸಕರು ಮಾಡುವಂತ ಯೋಗ ಮಾಡಿದ್ದಾರೆ? ಕೆಲವು ಭಾಗದಲ್ಲಿ ಮಾಡಿದ್ದಾರೆ, ಇನ್ನು ಕೆಲವು ಭಾಗದಲ್ಲಿ ಮಾಡಿದ್ದಾರೆ. ಕೆಲವು ಭಾಗದಲ್ಲಿ ಅಂದ್ರೆ ಗುಂಡ್ಲುಪೇಟೆ ಎಷ್ಟು ಕೆಲಸ ಆಗಿದೆ ನಿಮ್ಮ ಪ್ರಕಾರ ಎಷ್ಟು ಆಗಿದೆ? ಉದಾಹರಣೆಗೆ ನಮ್ಮೂರನ್ನೇ ಕೊಡ್ತೀನಿ, ನಮ್ಮೂರಲ್ಲಿ ₹1 ಕೆಲಸ ಶಾಸಕರು ಮಾಡಿಲ್ಲ. ಯಾವುದೇ ರೀತಿಯ ಕೆಲಸ ಮಾಡಿಲ್ಲ. ಮಂಜೂರಾದ ಮೇಲೆ ನಿಮಗೆ ಅಪಾರವಾದ ನಂಬಿಕೆ ಖಂಡಿತವಾಗಿ ಅವರು ಎಂಎಲ್ಎ ಮಾಡಿದ್ರೆ ಕೆಲಸ ಮಾಡಿ. ಸಿ ಎಸ್ ನಿರಂಜನ್ ಕುಮಾರ್ ಅವ್ರನ್ನೇ ಪರ್ಟಿಕ್ಯುಲರ್ ಆಗಿ ನೀವು ಆಯ್ಕೆ ಮಾಡಿದ್ದೀರಿ. ಅದೇನಪ್ಪ ಅಂದ್ರೆ ಈಗ 25 ವರ್ಷಗಳಿಂದ ಆಗಿರುವಂತ ಕೆಲಸಗಳನ್ನ ಬಹಳ ಕಡಿಮೆ ಅವಧಿಗಳಲ್ಲಿ ಮಾಡ್ಕೊಂಡು ಹೋಗಿದ್ರೆ 25 ವರ್ಷದಲ್ಲಿ ಏನು ಕೆಲಸಗಳಾಗಿಲ್ಲ ಅಂದ್ರೆ ಆಗದ ಕೆಲಸಗಳಲ್ಲಿ ಏನ್ ಮಾಡ್ತೀನಿ? ಈಗ ನಮ್ಮೂರಲ್ಲ, ನನ್ನ ಅರಿಗುಣ ಗ್ರಾಮದಲ್ಲಿ 25 ವರ್ಷದಿಂದ ಸೀಸೆ ರಸ್ತೆ ಆಗಿರಲಿಲ್ಲ, ಮತ್ತೆ ಒಂದು ಚರಂಡಿ ವ್ಯವಸ್ಥೆ ಆಗಿರಲಿಲ್ಲ. ಇವ್ರು ಬಂದ 1 ವರ್ಷದಲ್ಲಿ ಕೆಲಸ ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆನೇ ಅಭಿವೃದ್ಧಿ ಇಲ್ಲ ಸರ್. ಈಗ ಕುಡಿಯೋ ವಾಟರ್ ಟ್ಯಾಂಕ್ ಆಗಿರ್ಬೋದು, ಅಂಗನವಾಡಿ ಕಟ್ಟಡಗಳಾಗಿರ್ಬೋದು, ಇವೆಲ್ಲ ಸುಮಾರು ಬಿಲ್ಡಿಂಗ್ಗಳು ಕಟ್ಟಡಗಳಾಗಿವೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ದಲಿತರಿಗೆ ಬರೋಂಥ ನೇರ ಸಾಲಗಳಾಗಿರ್ಬೋದು, ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಈಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಬರ್ತವೆ ಸರ್ ಕೆಲಸಗಳು. ಅಂದರೆ ಶಾಸಕ ಸಿ ಎಸ್ ನಿರಂಜನ್ ಕುಮಾರ್ ದಲಿತರ ಅಭಿವೃದ್ಧಿಗೆ ಸಂಸ್ಥೆ ಎಲ್ಲ ವರ್ಗದವ್ರಿಗೆ ಸಂಸ್ಥೆ ಅಂದ್ರೆ ಹಿಂದೆ ಇದ್ದ ಶಾಸಕರಿಗಿಂತ ಇವರು ಹೆಚ್ಚಿನ ಪ್ರಮಾಣವಾಗಿ ನೀಡಿದ್ದಾರೆ. ಅಂದರೆ ಕಾಂಗ್ರೆಸ್ ಪಕ್ಷದ ನಾಯಕರು ದಲಿತರಿಗೆ ಏನು ಕೆಲಸ ಮಾಡಿದ್ರು? ಇಲ್ಲ ಸರ್, ಮಾಡಿದ್ದಾರೆ. ಯಾವುದೇ ರೀತಿಯಲ್ಲಿ ಕೆಲಸ ಮಾಡಿದ್ರು ನಮ್ಮ ದಲಿತರಿಗೋಸ್ಕರ? ಸರ್, ನಮ್ಮ ಹೆಸರು ವೋಟ್ ಬ್ಯಾಂಕ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ ಹೊರತು ಕಾಂಗ್ರೆಸ್ ದಲಿತರಿಗೆ ಏನು ಮಾಡಿ ಹೆಸರು ಅಷ್ಟೇ. ದಲಿತರಿದ್ದಾರೆ, ದಲಿತರಿಗೆ ಮಾಡ್ತೀನಿ, ದಲಿತರಿಗೆ ಮಾಡ್ತೀನಿ ಅಂತ ಭಾಷಣ ಮಾಡ್ತಾರೆ ಹೊರತು ವೋಟ್ ಬ್ಯಾಂಕ್ ಉಪಯೋಗಿಸ್ಕೊಂಡಿದ್ದಾರೆ ಹೊರತು ಯಾವುದೇ ರೀತಿ ಕೆಲಸಗಳಾಗಿಲ್ಲ, ಸೌಲಭ್ಯಗಳು ದೊರಕಿಲ್ಲ. ಈ ಬಾರಿ ಶಾಸಕ ನಿರಂಜನ್ ಕುಮಾರ್ ನೀವು ಆಯ್ಕೆ ಮಾಡೋದ್ರಿಂದ ನಿಮ್ಮ ನಿರೀಕ್ಷೆ ಏನು? ನಮ್ಮ ಈ ಸತ್ಯ ನಮ್ಮ ದಲಿತರ 90% ನಮ್ಮ ದಲಿತ ಜನರು ಶಾಸಕರಿಗೆ ಬೆಂಬಲ ನೀಡಿದ್ದಾರೆ. 25,000 ಮತಗಳನ್ನು ಹೆಚ್ಚಾಗಿ ಈ ಸತಿ ಗೆಲ್ಲಿಸ್ತದೆ. 2023 ಚುನಾವಣೆಯಲ್ಲಿ ನಮ್ಮ ಆಯ್ಕೆ ಬಿಜೆಪಿ. ಯಾಕೆ ಮತ್ತೆ ಈಗ ಕಳೆದ ಬಾರಿ ಸಿಎಸ್ ನಿರಂಜನ್ ಮಾಡಿದ್ದು, ಈ ಬಾರಿ ನೀವು ಸಿಎಸ್ ನಿರಂಜನ್ ಕುಮಾರ್? ಕಳೆದ ಬಾರಿ ಚುನಾವಣೆಯಲ್ಲಿ ನಮ್ಮ ಶಾಸಕರು ಜನರು ನಮಗೆ ನಿರೀಕ್ಷೆ ಮೀರಿ ಮತವನ್ನು ಕೊಟ್ಟು ನಮ್ಮ ಶಾಸಕರನ್ನ ಆಯ್ಕೆ ಮಾಡಿದ್ರು. ಅದೇ ಪ್ರಕಾರ ಎರಡು ವರ್ಷ ನಮಗೆ ಸರ್ಕಾರ ಅನಿವಾರ್ಯತೆ ಕೊಡ್ತಿತ್ತು. ಆ ನಂತರ ಸನ್ಮಾನ್ಯ ಯಡಿಯೂರಪ್ಪನವರ ನಾಯಕತ್ವದ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂತು. ಅಂದರೆ ಯಡಿಯೂರಪ್ಪ ಅವರು ಎಸ್ಸಿಸ್ಕೊಂಡು ನೀವು ಮತ ಕೇಳಿಕೆ ಹೋಗ್ತಾ ಇದ್ದೀವಿ. ಯಡಿಯೂರಪ್ಪನವರ ಅಭಿವೃದ್ಧಿ ಮತ್ತು ಬಿಜೆಪಿ ಸರ್ಕಾರದ ಸಾಧನೆ ಇಟ್ಟುಕೊಂಡು ನಾವು ಮತವನ್ನು ಕೇಳ್ತೇವೆ. ಕ್ಷೇತ್ರದಲ್ಲಿ ಯಡಿಯೂರಪ್ಪ ಅವರ ಅಭಿವೃದ್ಧಿ ನಿಮ್ಮ ಮಾತಾಡ್ತೀರಾ, ಇಲ್ಲ ಸಿ ಎಸ್ ನಿರಂಜನ್ ಕುಮಾರ್ ಅವರು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀವಿ? ನಮ್ಮ ಶಾಸಕರು ಕೂಡ ಖಂಡಿತ ಕೆಲಸವನ್ನು ಮಾಡಿದ್ದಾರೆ. ನೀವು ಪದೇ ಪದೇ ಯಡಿಯೂರಪ್ಪ ಅವರ ಹೆಸರನ್ನು ಯಾಕೆ ತೆಗಿತಾ ಇದ್ದಾರೆ? ಯಡಿಯೂರಪ್ಪನವರ ಹೆಸರು ಅಂತಂದರೆ ಅದೇ, ಯಡಿಯೂರಪ್ಪ ಒಂದು ವರ್ಗಕ್ಕಾಗಿ ಸೀಮಿತ ಆಗಿಲ್ಲ, ಎಲ್ಲ ವರ್ಗದ ನಾಯಕರಿಗೂ ನ್ಯಾಯವನ್ನು ಕೊಟ್ಟಿದ್ದಾರೆ. ಅವರ ಹೆಸರಿನಲ್ಲಿ ನಾವು ಮತವನ್ನು ಕೇಳ್ತಾ ಇದ್ದೀವಿ. ಯಡಿಯೂರಪ್ಪನವರ ಹೆಸರನ್ನು ಬಿಟ್ಟರೆ ನಿಮಗೆ ಜಯ ಗೆಲ್ಲಿಸಲು ಆಗೋದಿಲ್ಲ? ಖಂಡಿತ ನಮ್ಮ ಶಾಸಕರ ಅಭಿವೃದ್ಧಿಯನ್ನು ಕೂಡ ಮುಂದಿಟ್ಟರೂ ನಾವು ಮತವನ್ನು ಕೇಳ್ತೇವೆ. ಯಡಿಯೂರಪ್ಪನವರು ಅವರು ಜಯಿಸಲರಾಗ್ತಾರೆ. ಅಂದರೆ ಯಡಿಯೂರಪ್ಪ ಅವರ ಹೆಸರು ನಿಮ್ಮ ಹೆಸರು ಹೇಳಿದ್ರೆ ಮತ ಭೇಟಿ ನೀಡ್ತೀರಾ, ಇಲ್ಲ ನೀವು ಸಪರೇಟ್ ಆಗಿ ಯಡಿಯೂರಪ್ಪನ ಹೆಸರು ಇಲ್ಲದೆ ನಿಮಗೆ ವಿಶ್ವಾಸ ಇಲ್ವಾ ಅನ್ನೋ ಕೇಳ್ತೀವಿ. ಖಂಡಿತ ಆದರೆ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಗೆ 100% ಅನಿವಾರ್ಯ ಆಗಿದ್ದಾರೆ. ಅವರ ಮುಖಾಂತರ ನಾನು ಓಟು ಕೇಳ್ತೇವೆ. ಎಲ್ಲ ವರ್ಗದವ್ರನ್ನ ಭಾರತೀಯ ಜನತಾ ಪಾರ್ಟಿನ ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿಗೆ ಬಾವುಟವನ್ನು ನೆಟ್ಟಂತೆ ಕೀರ್ತಿ ಸನ್ಮಾನ ಯಡಿಯೂರಪ್ಪನವರು ಅಧಿಕಾರವನ್ನು ತರಬೇಕಾದ್ರೆ ಯಡಿಯೂರಪ್ಪನವರ ಪರಿಶ್ರಮದಿಂದ ಭಾರತೀಯ ಜನತಾ ಪಾರ್ಟಿ ಬೆಳೆದಿದೆ. ಅದೇ ರೀತಿ ಅವರ ಕಾರ್ಯಕರ್ತ ಬಂಧುಗಳನ್ನು ಕೂಡ ಯಡಿಯೂರಪ್ಪನವರು ಬೆಳೆಸಿದ್ದಾರೆ. ಈ ಬಾರಿ ನಿಮ್ಮ ಪಕ್ಷದ ಇಬ್ಬರು ಹೊರಗಡೆ ಹೋಗಿದೆ, ನಾವು ಒಂದು ಮತ್ತೊಂದು ಪಕ್ಷದಲ್ಲಿ ಕೂತ್ಕೊಂಡು ಒಬ್ಬರು ಬಂಡಾಯ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ, ಈ ಬಾರಿ ನಿಮಗೆ ಗೆಲುವು ಅಷ್ಟೊಂದು ಸುಲಭ? ಅವರು ವೈಯಕ್ತಿಕ ಕಾರಣದಿಂದ ಅವರು ಹೊರಗಡೆ ಹೋಗಿದ್ದಾರೆ ಹೊರತು ಪಕ್ಷಕ್ಕೆ ಯಾವುದೇ ಆದಂತಹ ಹಾನಿ ನಮ್ಮ ಜೊತೆ ಇದ್ದರೆ ಈಗ ಅವರ ಇಂಗಿತವನ್ನು ಕೇಳುವಂಥ ಪ್ರಯತ್ನ ಮಾಡೋಣ. ಯಾಕಂದರೆ ಅವರ ಆಯ್ಕೆ ಯಾರು ಮತ್ತು ಅವರ ನಿರೀಕ್ಷೆ ಏನು ಅನ್ನೋದನ್ನು ಕೇಳೋಣ. ಸರ್, ಈಗ 2023 ಚುನಾವಣೆಯಲ್ಲಿ ನಿಮ್ಮ ಆಯ್ಕೆ ಯಾರು? ಸರ್, ಈ ಬಾರಿ 2023 ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ JDS ಅಭ್ಯರ್ಥಿ ಕಡಬೂರು ಮಂಜುನಾಥ್ ಅವರು ನಮ್ಮ ಆಯ್ಕೆ. ಸರ್, ಏನಕ್ಕೋಸ್ಕರ ಅವರ ಆಯ್ಕೆ ಅಂದರೆ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ನೀವು ನೋಡ್ಕೊಬಂದ್ರೆ ಸರ್, 1954 ಈಚೆಗೆ ಪಕ್ಷಾತೀತವಾಗಿ ಜನ ಓಟ್ ಕೊಟ್ಟಿರೋದಕ್ಕಿಂತ ಹೆಚ್ಚಾಗಿ ವ್ಯಕ್ತಿ ಅನುಸಾರವಾಗಿ ಮತ ಕೊಟ್ಟಿರೋದು ಹೆಚ್ಚು. ನೀವು ನೋಡಿರ್ಬೋದು ನಾಗರತ್ನಮ್ಮ ಅವರು ಒಂದು ಬಾರಿ 4 ಸಾರಿ ಅಭ್ಯರ್ಥಿಯಾಗಿ 4 ಸಾರಿ ಚುನಾವಣೆಯಲ್ಲಿ ಗೆದ್ದು, ಮತ್ತು ಶಿವರುದ್ರಪ್ಪ ಅವರು ಒಂದು ಸರಿ ಗೆದ್ದಿರ್ತಾರೆ, ಮತ್ತು 3 ಬಾರಿ ಗೆಲ್ತಾರೆ, ಮತ್ತು ಮಾಧವ ಪ್ರಸಾದ್ ಅವರು ಗೆಲ್ತಾರೆ. ಅದಾದಮೇಲೆ
ಇವರು ಗೀತಾ ಪಾದಪ್ರಸಾದ್ ಅವ್ರು ಗೆಲ್ತಾರೆ ಅಂದ್ರೆ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಯಾವ ವ್ಯಕ್ತಿ ಪಕ್ಷಕ್ಕಿಂತ ಇಲ್ಲಿ ಯಾವ ವ್ಯಕ್ತಿ ಅಭಿವೃದ್ಧಿಯನ್ನು ಮಾಡ್ತಾರೆ ಅನ್ನೋದ್ರ ಮೇಲೆ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಜನ ಅವ್ರನ್ನ ಆಯ್ಕೆ ಮಾಡಕ್ಕೆ ಇಚ್ಛೆ ಪಡ್ತಾರೆ. ಅದೇ ರೀತಿ ಗುಂಡ್ಲುಪೇಟೆಯಲ್ಲಿ ಕಡಬೂರು ಮಂಜುನಾಥ್ ಅವರು ಯಾವುದೇ ಅವರಿಗೆ ಅಧಿಕಾರ ಇಲ್ಲದಿದ್ರು ಕೂಡ ರೈತ ಸಂಘಟನೆಯಲ್ಲಿ ಗುರುತಿಸಿಕೊಂಡಂತ ರೈತ ನಾಯಕರಾದಂತ ಕಡಬೂರು ಮಂಜುನಾಥ್ ಅವರು ಜನಪರ ಕೆಲಸಗಳನ್ನ ಮಾಡಿಕೊಂಡು ಭ್ರಷ್ಟಾಚಾರದ ವಿರುದ್ಧ ಯಾರಿಗೂ ಸಹ ರಾಜಿ ಆಗದೆ ಅವ್ರದೇ ಆದ ಒಂದು ದಾಟಿಯಲ್ಲಿ ಅವ್ರದೇ ಆದ ಒಂದು ಶೈಲಿಯಲ್ಲಿ ಯಾರ ಮುರಾಜಿಗೂ ಅವರು ಯಾವುದೇ ರೀತಿಯಾದ ಮನ್ನಣೆಯನ್ನು ನೀಡದೆ ರೈತ ಪರ ಹೋರಾಟಗಳನ್ನ ಮಾಡಿಕೊಂಡು ರೈತರಿಗೆ ಸಹಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಯಾವುದೇ ಒಂದು ರೀತಿಯಲ್ಲಿ ನೋಡಿದ್ರು ಸರ್, ಒಬ್ಬ ರಾಜಕಾರಣಿ ಮಗ ರಾಜಕಾರಣಿಯಾಗಿ ಬೆಳೀತಾನೆ, ಒಬ್ಬ ಡಾಕ್ಟರ್ ಮಗ ಡಾಕ್ಟರ್ ಆಗಿ ಬೆಳೀತಾನೆ. ಆದರೆ ಈಗಿನ ಒಂದು ಬದಲಾವಣೆಯಲ್ಲಿ ಏನಾಗಬೇಕಿದೆ ಅಂದರೆ ಒಬ್ಬ ರೈತರ ಮಗ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಿಂದ ವಿಧಾನಸೌಧಕ್ಕೆ ಹೋಗಿ ವಿಧಾನಸೌಧದಲ್ಲಿ ರೈತರ ಕಷ್ಟಗಳನ್ನು ರೈತರ ನಾಡಿ ಮಿಡಿತವನ್ನು ಗೊತ್ತಿರುವಂಥ ಒಬ್ಬ ವ್ಯಕ್ತಿ ನಿಂತು ವಿಧಾನಸೌಧದಲ್ಲಿ ಗರ್ಜಿಸಿ ರೈತರಿಗೆ ಅನುಕೂಲ ಮಾಡಬೇಕು. ಆದರೆ ಈ ಬಾರಿ 2023 ಚುನಾವಣೆಯಲ್ಲಿ ಕಡಬೂರು ಮಂಜುನಾಥ್ ಅವರನ್ನು ಗೆಲ್ಲಿಸಿ ಗುಂಡ್ಲುಪೇಟೆ ಜನ ಕಲಿಸಿದ್ದೇ ಆದಲ್ಲಿ ಗುಂಡ್ಲುಪೇಟೆಯ ಸಮಗ್ರ ರೈತ ಪರ ಶ್ರಮಿಕರ ಪರ ಎಲ್ಲರ ಪರವಾಗಿ ಹೋರಾಟವನ್ನು ಮಾಡಿ ಗುಂಡ್ಲುಪೇಟೆಯನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ ಸರ್. ಕಡಬೂರು ಮಂಜುನಾಥ್ ಏನಕ್ಕೆ ಅಂದ್ರೆ ಕಡಬೂರು ಮಂಜುನಾಥ್ ಅವರು ಯಾವಾಗಲೂ ರೈತ ಪರ ಹೋರಾಟಗಳು, ಅದರಲ್ಲೂ ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚು ಜನ ಇರೋದು ರೈತಾಪಿ ವರ್ಗದ ಜನಗಳು. ನಾವೀಗ ಆಲ್ರೆಡಿ ಎರಡು ರಾಷ್ಟ್ರೀಯ ಪಕ್ಷಗಳನ್ನ ನೋಡಿದ್ದೀವಿ. ನಾವು ಯಾವುದೇ ಪಕ್ಷದ ಗುಲಾಮರು ಆಗಬೇಡ, ಭಕ್ತರು ಆಗಬೇಡ. ಪ್ರಾದೇಶಿಕ ಪಕ್ಷ ನಮ್ಮದು JDS ಏನಿದೆ ರೈತರ ಪರವಾಗಿ ಉತ್ತಮವಾದ ಕೆಲಸಗಳನ್ನು ಮಾಡ್ತಾರೆ. ಅದರಲ್ಲೂ ನಮ್ಮ ರೈತ ನಾಯಕ ಕಡಬೂರು ಮಂಜುನಾಥ್ ಯಾವಾಗಲೂ ರೈತ ಹೋರಾಟ ರೈತ ಪರ ಕೆಲಸಗಳನ್ನೇ ಮಾಡ್ತಿರಲಿದ್ದರು. ಈ ಸಾರಿ ನಮ್ಮದು ಆಯ್ಕೆ ಬಂದರು ಕಡಬೂರು ಮಂಜುನಾಥ್. ಆಲ್ರೆಡಿ ಈಗ ಅವರು ಯಾವುದೇ ಹೋರಾಟ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ರೀತಿ ಭ್ರಷ್ಟಾಚಾರ ಮಾಡ್ತಾ ಇಲ್ಲ, ಮಾಡೋಕ್ಕೂ ಅವಕಾಶ ಕೊಡ್ತಾಯಿಲ್ಲ. ಈ ಸಾರಿ ತಾಲೂಕಲ್ಲಿ ನಾವು ಕಡಬೂರು ಮಂಜುನಾಥ್ ಸೇವಿಸಿ ತಿಳಿಸಿದೆ ಆಗಲಿ ನಮ್ಮ ತಾಲೂಕಿನಲ್ಲಿ ರೈತಾಪಿ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ. ಅದರಿಂದ ನಮ್ಮ ಮೊದಲ ಆಯ್ಕೆ ಬಂದು ಕಡಬೂರು ಮಂಜುನಾಥ್. ಸರ್, ಏನಂದ್ರೆ ಇದರಲ್ಲಿ ಎರಡು ವಿಚಾರ ಇದೆ. ಒಂದು, ಸ್ಥಳೀಯವಾಗಿ ಅಸಮಾಧಾನ ಇರುವುದು ಸತ್ಯ. ಅದ್ರ ಜೊತೆಗೆ 25 ವರ್ಷ ಆಡಳಿತ ಮಾಡಿದಂತ ಒಂದು ಅಧಿಕಾರವನ್ನು ಅನುಭವಿಸಿದವರಂತ ಬಿಟ್ಟು ಜನ ಮತ್ತು BJP ಪಕ್ಷ ಅಧಿಕಾರಕ್ಕೆ ತಂದ್ರು, ಕರೆಕ್ಟ್ ಇದೆ ಅಲ್ವಾ? ಅಧಿಕಾರಕ್ಕೆ ತಂದ 5 ವರ್ಷದಲ್ಲಿ ಜನರಿಗೆ ಸಮರ್ಪಕವಾದಂತ ಒಂದು ಸೇವೆ ಜನರಿಗೆ ತಲುಪಿಲ್ಲ. ಮತ್ತೆ ಏನಾಗಿದೆ, ಜನರಿಗೆ ಒಂದ್ ರೀತಿ ಒಂದು ಅಸಮಾಧಾನ ಇದೆ. ಯಾವುದು, ಮೂಲ ಪ್ರಾಮಾಣಿಕ ಕಾರ್ಯಕರ್ತರುಗಳೆಲ್ಲ ವಿಂಗಡಣೆ ಆಗಿದ್ದಾರೆ. ನಿಮಗೆ ಗೊತ್ತಿರ್ಬೋದು ಪ್ರತಿಯೊಂದು ಭಾಗದಲ್ಲೂ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಮೂಲ BJP ಯಾರಿದ್ದಾರೆ, ಯಾರು ಇವತ್ತು ಜೊತೆಯಾಗಿಲ್ಲ. ಆದ ಕಾರಣ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗುವಂತ ಕೆಲಸಗಳಾಗಬೇಕು. ಅದೇ ರೀತಿಯಾಗಿ ಕಡಬೂರು ಮಂಜುನಾಥ್ ಅವರು ಕೂಡ BJP ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದು ಹೌದು ಸತ್ಯ. ಆದರೆ ಪಕ್ಷದಲ್ಲಿ ಅವರಿಗೆ ಪ್ರಾಮಾಣಿಕತೆ ಇದ್ದಂತ ಕಡಬೂರು ಮಂಜುನಾಥ್ ಅವರಿಗೆ ಅವ್ರಿಗೆ ಯಾವುದೇ ರೀತಿಯಾದಂತ ಒಂದು ಮೂಲೆ ಗುಂಪಾಗೋ ರೀತಿ ನಡೆದು ಬಂದರಿಂದ ಸ್ವಾಭಿಮಾನಕ್ಕೋಸ್ಕರ ಪಕ್ಷದ ಈಚೆ ಬಂದ್ರು. ಆದ ಕಾರಣ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಆಗುಹೋಗಳನ್ನು ನೋಡಿದಂತ HD ಕುಮಾರಸ್ವಾಮಿ ಅವರು ಸ್ವತಃ ರೈತ ನಾಯಕರಾದಂತ ಕಡಬು ಮಂಜುನಾಥ್ ಅವರನ್ನ ಗುರುತಿಸಿ ಅವರು ಕಡಬೂರು ಮಂಜುನಾಥ್ ಅವರಿಗೆ ಟಿಕೆಟ್ನ ಮಂಡ್ಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ನಾವು ಎರಡೂ ಪಕ್ಷಗಳ ಟೀಕೆ ಮಾಡ್ತಾ ಇಲ್ಲ ಸರ್. ನಮ್ಗೆ ಏನಂದ್ರೆ ಗುಂಡ್ಲುಪೇಟೆಯಲ್ಲಿ ಅಭಿವೃದ್ಧಿ ಆಗ್ಬೇಕಾದ್ರೆ ಇನ್ನೂ ಇದೆ, ಇನ್ನೂ ತುಂಬಾ ಇದೆ. ಗುಂಡ್ಲುಪೇಟೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಕಡಬೂರು ಮಂಜುನಾಥ್ ಅವರು ಅನಿವಾರ್ಯ ಅಂದ್ರೆ ತಾಲೂಕಿಗೆ ಒಂದು ಸಮಗ್ರವಾದಂತ ಒಂದು ಅಭಿವೃದ್ಧಿ ಆಗ್ಬೇಕಾದ್ರೆ ಕಡಬೂರು ಮಂಜುನಾಥ್ ರೈತ ನಾಯಕರಾಗಿದ್ದಾರೆ. ಒಬ್ಬ ರೈತರಿಗೆ ರೈತರ ಕಷ್ಟ ಏನು ಅಂತ ಗೊತ್ತಿರ್ತದೆ ಅಲ್ವಾ? ಈಗ ಏನಂದ್ರೆ ನಾವು ಒಬ್ಬರ ಹತ್ರ ಹೋಗಿ ಅವ್ರ ಹತ್ರ ಇಂದ ಇನ್ನೊಬ್ರಿಗೆ ವಿಚಾರ ಮಾಡಿಸೋ ಬದಲು ನಿಜವಾದ ರೈತ ನಾಯಕರು ಕೃಷಿಯನ್ನ ಅವರಿಸ್ಕೊಂಡಿರುವಂತವ್ರಿಗೆ ಕೃಷಿಯಲ್ಲಿ ಏನ್ ಕಷ್ಟಗಳಿದೆ, ರೈತರಿಗೆ ಏನ್ ಕಷ್ಟ ಇದೆ ಅನ್ನೋದು ಚೆನ್ನಾಗಿ ಗೊತ್ತಿರ್ತದೆ. ನಿರಂಜನ್ ಕುಮಾರ್ ಅವರು ಮತ್ತೆ ಕಾಂಗ್ರೆಸ್ ಅವರು HM ಗಣೇಶ್ ಪ್ರಸಾದ್ ಅವರು ಇಲ್ಲಿ ಫೈಟ್ ಮಾಡ್ತಿದ್ದಾರೆ. ಈಗ 2023 ಚುನಾವಣೆಯಲ್ಲಿ ಈ ಇಬ್ಬರು ವ್ಯಕ್ತಿಗಳು ನಿಮ್ಮ ಆಯ್ಕೆ ಗಣೇಶ್ ಪ್ರಸಾದ್ ಗಣೇಶ್ ಪ್ರಸಾದ್ ಅವರನ್ನು ಪರ್ಟಿಕ್ಯುಲರ್ ನೀವು ಆಯ್ಕೆ ಮಾಡಿ ಸರ್? ಗಣೇಶನ ಅವರು ಪ್ರತಿಯೊಂದು ಸಹಾಯವನ್ನು ಮಾಡುವರು ಸರ್. ಅಭಿವೃದ್ಧಿ ಗುಂಡ್ಲುಪೇಟೆಯಲ್ಲಿ ಅವರು ಈಗ ಇದೇ ಪ್ರಶ್ನೆ ಕೆಲಸ ಸ್ಪರ್ಧೆ ಮಾಡ್ತಿದ್ದಾರೆ. ಅವ್ರ ತಂದೆ ಹೆಂಗ್ ಮಾಡ್ಕೊಂಡು ಸಹಾಯ ಮಾಡ್ಕೊಂಡು ಬರ್ತಿದ್ರು ಅದೇ ತರ ಮಾಡ್ಕೊಂಡು ಬರ್ತಾರೆ ಸರ್ ಅವರು. ಆಮೇಲೆ ಕಷ್ಟದಲ್ಲಿರೋರಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಕೊರೋನಾ ಟೈಮಲ್ಲಿ ಮನೆ ಮನೆಯವ್ರಿಗೆಲ್ಲ ಹೋಗಿ ಯಾರ್ಯಾರ ಮನೆ ಡೆತ್ ಆಗಿರೋರಿಗೆಲ್ಲ ಸಹಾಯ ಮಾಡಿದ್ದೀರಾ ಹೇಳೋರು. ಮತ್ತು ಪ್ರತಿಯೊಂದು ಹಳ್ಳಿಯವ್ರಿಗೆಲ್ಲ ಸಮುದಾಯ ಭವನ ಅದು ಇದಕ್ಕೆಲ್ಲ ಹೆಲ್ಪ್ ಮಾಡಿ ದೇವಸ್ಥಾನ ಕಟ್ಟೋಕ್ಕೆಲ್ಲ ಸಹಾಯ ಮಾಡಿದ್ರು ಸರ್. ಈಗ ಸಮುದಾಯ ಭವನಗಳಿರ್ಬೋದು, ಏನು ಎಲ್ಲ ಜಾತಿ ಸಮುದಾಯ ಭವನಗಳಿಗೆ ಶಾಸಕರು ಕೂಡ ಅನುದಾನವನ್ನು ಕೊಟ್ಟು ನಾನು ಈಗ ಅಲ್ಲಿ ಒಂದು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೀವಿ. ಸರ್ವಾಭಿವೃದ್ಧಿಗೆ ನಾನು ಶ್ರಮಿಸ್ತಾ ಇದ್ದೀನಿ ಅಂತ ಶಾಸಕರು ಹೇಳ್ತಾರೆ. ಅದೇ ಸರ್, ಈಗ ಗುಂಡ್ಲುಪೇಟೆಯಲ್ಲಿ ಕನಕ ಭವನ, ಬಾಬು ಜಗಜೀವನ್ ಭವನ, ವಾಲ್ಮೀಕಿ ಭವನ ಎಲ್ಲ ನಿಂತೋಗ್ಬಿಟ್ಟಿರ್ತಿಲ್ಲ ಸರ್. ಅದನ್ನು ಇವ್ರು ಮಾಡಿಸ್ಬೋದಿತ್ತಲ್ಲ. ಈಗ ನಮ್ಮ ಮಾದಪ್ರಸಾದ್ ಅವರು ಇದ್ದಿದ್ರೆ ಅದೆಲ್ಲ ಕಂಪ್ಲೀಟ್ ಆಗಿರೋದು, ಇನ್ಕಂಪ್ಲೀಟ್ ಇನ್ನೂ ಆಗಿರ್ತಾರೆ ಸರ್. ಕೆಲಸಗಳು ಇನ್ನೂ ನಿಂತೈತೆ, ಅವ್ರನ್ನ ಇದು ಮಾಡ್ತಾ ಇರೋದು ಈಗ.
ಅಂದ್ರೆ ಈಗ ಏನು 25 ವರ್ಷ ಏನು ಎಚ್ ಎಂ ಗಣೇಶ್ ಪ್ರಸಾದ್ ಯಾದವ್ ಪ್ರಸಾದ್ ಅವ್ರು ಮಾಡಿದ್ರು ಅದನ್ನ ಇವರು ಕಂಟಿನ್ಯೂ ಮಾಡ್ಕೋ ಹೋಗ್ತಾ ಇದಾರೆ ಅಂತ ಹೇಳ್ತಿದ್ರು. ಗಣೇಶ್ ಪ್ರಸಾದ್ ಕಂಟಿನ್ಯೂ ಮಾಡ್ಕೋ ಹೋಗ್ತಾರೆ, ಈಗ ನೆಕ್ಸ್ಟ್ 23ಅಲ್ಲೇ ವಿನ್ ಆಗ್ಬಿಟ್ಟು ಅವರು ಮಾಡ್ಕೋ ಹೋಗ್ತಾರೆ ಸರ್, ಅವ್ರ ತಂದೆ ಆದ್ರೂ ಒಬ್ಬ ಅಭಿವೃದ್ಧಿ ಮಾಡಿದೀವಿ, ಈ ಬಾರಿ ಗೆಲುವು ನಮ್ಮದೇನೆ ಅಂತ ಹೇಳ್ತಿದ್ರು. ಈಗ ನಿಮ್ಮ ಅಭಿಪ್ರಾಯ ಮುಂದೆ ಈಗ 2023 ಚುನಾವಣೆ ನಿಮ್ಮ ಆಯ್ಕೆಯ ಗಣೇಶ್ ಪ್ರಸಾದ್ ಅವರು? ಯಾಕಂದರೆ ಅವರು ಕೊರೋನಾ ಟೈಮ್ ಸಮಯದಲ್ಲಿ ನಮ್ಮ ಗುಂಡ್ಲುಪೇಟೆ ಟೌನ್ ಒಳಗಡೆ 24 ವಾರ್ಡ್ ಐತೆ, 24 ವಾರ್ಡಲ್ಲಿ ಈಗ ಹಾಲಿ ಶಾಸಕರು ಒಂದು ದಿನವೂ ಬಂದಿಲ್ಲ, ಒಂದು ದಿನವೂ ಒಬ್ಬರು ಕಷ್ಟ ಸುಖಕ್ಕೆ ಆಗಿಲ್ಲ, ಒಂದು ಮನೆ ಹತ್ರನೂ ಬಂದಿಲ್ಲ. ಅದಕ್ಕಾಗಿ ಅವ್ರನ್ನ ಈ ಸಲ ಗೆಲ್ಲೋದು ಗಣೇಶ್ ಪ್ರಸಾದ್ ಕಾದೇ ಕಾಯ್ತಾರೆ. ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ಶಾಸಕರು ಬಂದಿಲ್ಲ ಅನ್ನೋದೇ ಒಂದು ಕಾರಣ. ಹೌದು ಸರ್, ಮಾಡಿಲ್ಲ, ಅಭಿವೃದ್ಧಿನೂ ಮಾಡಿಲ್ಲ, ಅವರು ಕೊರೋನಾ ಸಮಯದಲ್ಲಿ ಯಾರಿಗೂ ಸಹಾಯ ಕೂಡ ಮಾಡಿಲ್ಲ. ಟೌನ್ ಒಳಗಡೆ 24 ವಾರ್ಡ್ ಇರೋದು, 24 ವಾರ್ಡಲ್ಲಿ ಒಂದು ಸರಿನೂ ಅವರು ಟೌನ್ ಒಳಗಡೆ ಬಂದೇ ಇಲ್ಲ, ವಿಸಿಟ್ ಮಾಡಿಲ್ಲ. ಈಗ ಶಾಸಕರು ನಾವು ಪಕ್ಷಾತೀತವಾಗಿ ಕೆಲಸ ಮಾಡಿದ್ದೀನಿ, ಎಲ್ಲ ಜಾತಿ ಜನಾಂಗದ ನಾನು ನೋಡಿದ್ದೇನೆ, ನಾನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಮಾಡಿಲ್ಲ ಸರ್. ನನ್ನ BJP ಸ್ನೇಹಿತರು ಹೇಳ್ತಾರೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ನಮ್ಮ ಶಾಸಕರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತಂತಾರೆ. ಆದರೆ ಅಭಿವೃದ್ಧಿ ಅಂತೂ ಒಂದು ಚಿಂತತ್ತೂ ಮಾಡಿಲ್ಲ, ಮಾಡೋ ಮನಸ್ಸು ಅವರು ಇಲ್ಲ. ನಾನು ಈಗ ಗುಂಡ್ಲುಪೇಟೆ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿದ್ದೀನಿ. ಇವತ್ತು ನನ್ನ ಜೊತೆ ಒಂದಷ್ಟು ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ಅವರು ಮೊದಲ ಬಾರಿಗೆ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಮತ ಚಲಾವಣೆ ಮಾಡುವಂಥ ಒಂದು ಅದೃಷ್ಟ ಅವ್ರಿಗೆ ಒದಗಿ ಬಂದಿದೆ. ಈಗ ಅವರು ಈಗ ಅಭ್ಯರ್ಥಿಗಳಿಗೆ ಗಣೇಶ್ ಪ್ರಸಾದ್ ಮತ್ತು CS ನಿರಂಜನ್ ಕುಮಾರ್ ಅವರು ಇದ್ದಾರೆ, ಕಡಬೂರು ಮಂಜುನಾಥ್ ಅವರು ಇದ್ದಾರೆ JDS, ಹಾಗೆ BJPಯಿಂದ ಬಂಡಾಯ ಅಭ್ಯರ್ಥಿಗೆ MP ಸುನೀಲ್ ಅವರು ಇದ್ದಾರೆ. ಈ 4 ಮಂದಿಯಲ್ಲಿ ಅವರ ಆಯ್ಕೆ ಯಾರು ಅಂತ ಅವರನ್ನೇ ಕೇಳ್ತೀನಿ. ಸರ್ ನಮಸ್ತೆ. ನಿಮ್ಮ ಹೆಸರು? ಮನೋಜ್. ಮನೋಜ್ ಅವರು, ಈಗ 2023 ಚುನಾವಣೆಯಲ್ಲಿ ಮೊದಲ ಬಾರಿಗೆ ನೀವು ಮತ ಚಲಾವಣೆ ಮಾಡ್ತಾ ಇದ್ರ, ಈ ಬಾರಿ ನಿಮ್ಗೆ ಪ್ರಥಮ ಮತ ಅಂತಾನೆ ಹೇಳ್ಬೋದಾಗಿದೆ ನಿಮ್ದು, ನಿಮ್ಮ ಆಯ್ಕೆ ಯಾರು? ಈಗ ಗಣೇಶ್ ಪ್ರಸಾದ್ ಅವ್ರನ್ನ ಯಾಕೆ ಆಯ್ಕೆ ಮಾಡ್ತಾರೆ? ಸರ್, ಅವರು ಫುಲ್ ಹೆಲ್ಪ್ ಮಾಡಿದ್ದಾರೆ ನಮಗೆಲ್ಲ, ನಮ್ಮೂರ ಕಡೆ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ, ಕೆರೆಗಳಿಗೆಲ್ಲ ನೀರು ತುಂಬಿಸಿದ್ದಾರೆ, ಅದರಿಂದ ನಾವು ಗಣೇಶ್ ಪ್ರಸಾದ್ ಗೊತ್ತಾಗ್ತದೆ. ಕೆರೆಗಳ ನೀರು ತುಂಬಿಸೋ ವಿಚಾರದಲ್ಲಿ ಗಣೇಶ್ ಪ್ರಸಾದ್ ಅವರೇ ಕೆಲಸ ಮಾಡಿದ್ದಾರೆ ಅಂತ ನಿಮಗೆ? ಸರ್, ಅವ್ರ ಅಪ್ಪ ಮೊದಲಿಂದ ಎಲ್ಲ ಹಾದಿಗಳೆಲ್ಲ ತಗೊಬಂದಿದ್ದಾರೆ, ಅದರಿಂದ ನಾವು ಗಣೇಶ್ ಪ್ರಸಾದ್ ಗೊತ್ತಾಗ್ತದೆ. ಈಗ ನಿಮ್ಮ ಮೊದಲ ಮತ HM ಗಣೇಶ್ ಪ್ರಸಾದ್ ಅವ್ರಿಗೆ ಸರ್. ಈಗ ಇನ್ನು ಮತ್ತೊಬ್ಬರು ಇದ್ದಾರೆ, ಈಗ ನಿಮ್ಮ ಹೆಸರು? ಮನೋಜ್. ಮನೋಜ್, ಈ ಸರಿ ಪ್ರಥಮವಾಗಿ ನೀವು ಮತ ಚಲಾವಣೆ ಮಾಡ್ತಾ ಇದ್ದೀರಾ, ಈ ಬಾರಿ ನಿಮ್ಮ ಆಯ್ಕೆ ಯಾವಕ್ಕೆ? ಗಣೇಶ್ ಪ್ರಸಾದ್. ನೀವು ಗಣೇಶ್ ಪ್ರಸಾದ್ ಯಾಕೆ ಗಣೇಶ್ ಪ್ರಸಾದ್ ಅವ್ರನ್ನ ಆಯ್ಕೆ ಮಾಡ್ಕೋತಾ ಇದ್ದೀರಿ? ಈಗ ಹಾಲಿ ಶಾಸಕರು CS ನಿರಂಜನ್ ಕುಮಾರ್ ಅವ್ರು ಇದ್ದಾರೆ, ಅವ್ರನ್ನ ಯಾಕೆ ಬೇಡ? ಇವಾಗ ನಿರಂಜನ್ ಕುಮಾರ್ ಗೆದ್ದ 5 ವರ್ಷ ಆಗಿದೆ ಸರ್. ನಮ್ಮ ಕಡೆ ಅವ್ರು ಗೆದ್ದಂಗಿಂದ ಒಂದು ರೋಡ್ ಇದೆ, ಅಂಕಲಿತು ಬೊಮ್ಮಲಾಪುರ ಮಾರ್ಗದಲ್ಲಿ ರೋಡು ಅವಾಗ ಹೆಂಗಿತ್ತು ಇವಾಗ ಹಂಗೆ ಇದೆ, ಒಂಚೂರು ಅಭಿವೃದ್ಧಿ ಆಗಿಲ್ಲ. ಮತ್ತು ಕಾಂಗ್ರೆಸ್ ಡಾಮರ್ ರೋಡ್ ಈ ಥರ ಮಾಡ್ತಾರಲ್ಲ ಗಲ್ಗಲಿ, ಅದು ಆ ರೋಡು ಆಗಿಲ್ಲ. ಮತ್ತು ಚರಂಡಿ ವ್ಯವಸ್ಥೆನೂ ಸರಿಯಾಗಿಲ್ಲ ನಮ್ಮ ಕಡೆ ಸೈಡು, ಅದರಿಂದ ನಾವು ಗಣೇಶ್ ಪ್ರಸಾದ್ CS ನಿರಂಜನ್ ಕುಮಾರ್ ಅವ್ರು ಮಾಡಿಸ್ಕೊಟ್ಟಿರೋದು, ಅದರಿಂದ ನೀವು ಶಾಸಕ CS ನಿರಂಜನ್ ಕುಮಾರ್ ಅವ್ರನ್ನ ಈ ಥರ ತಿರಸ್ಕಾರ ಮಾಡ್ತಿದ್ದೀರಿ, ಯಾಕೆ ಅಭಿವೃದ್ಧಿ ಅಂತ ಅವ್ರು ಮಾಡಿಲ್ವಾ? ಸರ್, ಇಲ್ಲ ಸರ್, ಅವರು ಅರ್ಧಂಬರ್ಧ ಮಾಡಿದ್ರು ಅಷ್ಟೇ, ಇನ್ನೂ ಕಂಪೌಂಡ್ ಆಗಬೇಕಿದ್ದೆ, ಮತ್ತು ಗೇಟ್ ಆಗಬೇಕು ಅದೇನು ಮಾಡಿಲ್ಲ. ಕಂಪೌಂಡ್ ಆಗ್ಬಿಟ್ಟು ಒಂದು ವ್ಯವಸ್ಥೆ ಮಾಡಿ ನಮಗೆ ಔಟ್ ಆಫ್ ಸರ್ ಜಾಸ್ತಿ ಬಂದು ತೊಂದರೆ ಕೂಡ ಜಾಸ್ತಿ ಕಾಡೈತದೆ, ಅದರಿಂದ ಅದು ನಿಯಂತ್ರಣ ಮಾಡಬೇಕಂತ ಪೂರ್ತಿ ಮಾಡಬೇಕಂತ ಅದಕ್ಕೆ ಅವರು ನಡೆಸ್ತಾ ಬಹಳ ಚೆನ್ನಾಗಿದೆ. ನೀವು ಮತವನ್ನು ಚಲಾವಣೆ ಮಾಡ್ತಾ ಇದ್ದೀರಾ, ಈ ಬಾರಿ ನಿಮ್ಮ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಆಯ್ಕೆ ಯಾರು? ಗಣೇಶ್ ಪ್ರಸಾದ್. ಗಣೇಶ್ ಪ್ರಸಾದ್, ನೀವು ಯಾಕೆ ಗಣೇಶ್ ಪ್ರಸಾದ್ ಅವ್ರನ್ನೇ ಆಯ್ಕೆ ಮಾಡ್ತಾಯಿದ್ರೆ? ಯಾಕೆ ಶಾಸಕ CS ನಿರಂಜನ್ ಕುಮಾರ್ ಅವರು ನಿಮ್ಮ ಇದಕ್ಕೆ ಏನು ನಿಮ್ಮ ಒಂದಕ್ಕೆ ಸ್ಪಂದಿಸಿಲ್ವಾ ಅಂತ? ನಿರಂಜನ್ ಕುಮಾರ್ ಅವರು ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮವನ್ನು ನಿರ್ವಹಿಸಿಲ್ಲ, ಅದಕ್ಕೋಸ್ಕರ ಗಣೇಶ್ ಪ್ರಸಾದ್ ಅವ್ರನ್ನ ಆಯ್ಕೆ. ನೀವು ಮೊಟ್ಟ ಮೊದಲ ಬಾರಿಗೆ ಮತ ಚಲಾವಣೆ ಮಾಡ್ತೀವಿ, ಇದು ತುಂಬ ಅಮೂಲ್ಯವಾದ ಮತ ಅಂತಲೇ ಹೇಳ್ಬೋದು. ಈಗ ನೀವು ಶಾಸಕ CS ನಿರಂಜನ್ ಕುಮಾರ್ ಅವ್ರನ್ನ ಬಿಟ್ಟು ಗಣೇಶ್ ಪ್ರಸಾದ್ ಅವ್ರಿಗೆ ಅಂತ ಹೇಳ್ತಿದ್ದೀರಾ, ಅವರಿಂದ ಏನನ್ನು ನಿರೀಕ್ಷೆ ಮಾಡ್ತೀವಿ? ಗಣೇಶ್ ಪ್ರಸಾದ್ ಅವ್ರನ್ನ ಅವ್ರ ಕಡೆಯಿಂದ ಅಭಿವೃದ್ಧಿ ಕಾರ್ಯಕ್ರಮ ಕರೆಕ್ಟಾಗಿ ಆಗುತ್ತೆ ಅಂತಂದ್ರೆ ಸರ್, ಮತ್ತೆ ನಿರಂಜನ್ ಕುಮಾರ್ ಅವರು ಅವರ ಊರಲ್ಲೂ ಸಹ ಕರೆಕ್ಟಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳು ಕರೆಕ್ಟಾಗಿ ನಡೆದಿಲ್ಲ, ಅದರಿಂದ ಗಣೇಶ್ ಪ್ರಸಾದ್ನ ಆಯ್ಕೆ. ಇದು ಗುಂಡ್ಲುಪೇಟೆ ಮತದಾರರ ಅಭಿಪ್ರಾಯವಾಗಿತ್ತು. ಯಾಕಂದರೆ ಇವತ್ತು ನಾವು ಗುಂಡ್ಲುಪೇಟೆಯಲ್ಲಿ ಮತದಾರರ ಅಭಿಪ್ರಾಯವನ್ನು ಕೇಳಲು ನಾವು ಹೊರಟಾಗ ವಿದ್ಯಾರ್ಥಿಗಳು ಸಾಕಷ್ಟು ಜನ HM ಗಣೇಶ್ ಪ್ರಸಾದ್ ಅವರೇ ನಮ್ಮ ಆಯ್ಕೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಮಂದಿ ಏನು ಹಾಲಿ ಶಾಸಕರು ನಿರಂಜನ್ ಕುಮಾರ್ ಅವರು ಇದ್ದಾರೆ ಅವರಿಗೆ ಜೈ ಅಂತ ಇದ್ದಾರೆ, ಇನ್ನೊಂದಷ್ಟು ಮಂದಿ ಗಣೇಶ್ ಪ್ರಸಾದ್ ಅವ್ರಿಗೆ ಮತವನ್ನು ಚಲಾಯಿಸುವ ಮುಖಾಂತರ ನಾವು ಅವರನ್ನು ವಿಜಯಶಾಲಿಗಳನ್ನಾಗಿ ಮಾಡ್ತೀವಿ ಅನ್ನೋ ಮಾತುಗಳನ್ನೇ ಹೇಳ್ತಾ ಇದ್ದಾರೆ. ಯಾಕಂದರೆ ಗುಂಡ್ಲುಪೇಟೆಯಲ್ಲಿ ಏನಿದ್ರು ಏನು BJP ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಅಂತ ಹೇಳಲಾಗ್ತಾ ಇತ್ತು, ಆದರೆ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂಥ ಎಲ್ಲ ಲಕ್ಷಣಗಳು ಗೋಚರಿಸ್ತವೆ. ಇಷ್ಟಕ್ಕೆಲ್ಲ ಕಾರಣ ಆಗಿರೋದು ಏನು, BJPಯ ಕಡಬೂರು ಮಂಜುನಾಥ್ ಅವರು JDSನಿಂದ ಈಗ ಸ್ಪರ್ಧೆಗೆ ಇಳಿದಿದ್ದಾರೆ, ಮತ್ತು ಏನು BJPಯ
ಎಂ ಪಿ ಸುನೀಲ್ ಅವರು ಈಗ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇರೋದ್ರಿಂದ ಮತ್ತೆ ಇನ್ನಿತರ ಪಕ್ಷಗಳಾದ ಬಿ ಎಸ್ ಪಿ ಇರ್ಬೋದು ಮತ್ತು ಕೆ ಆರ್ ಎಸ್ ಪಕ್ಷದಿಂದ ಇಲ್ಲೊಬ್ಬರು ಸ್ಪರ್ಧೆ ಮಾಡಲು ರೆಡಿ ಇದ್ದಾರೆ ಅಂತ ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅದರ ಜೊತೆಗೆ ಜನತಾ ಪಾರ್ಟಿಯಿಂದ ಒಬ್ಬ ವ್ಯಕ್ತಿ ಪ್ರಕಾಶ್ ಅನ್ನೋರು ಇಲ್ಲಿಂದ ಸ್ಪರ್ಧೆ ಮಾಡ್ತಾರಂತ ಒಂದು ಮಾಹಿತಿಯನ್ನು ಲಭ್ಯ ಆಗಿದೆ. ಈ ನೆಲೆಯಲ್ಲಿ ಗುಂಡ್ಲುಪೇಟೆಯಲ್ಲಿ ಈ ಬಾರಿ ಈ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿ ಜಯಶಾಲಿಗಳಾಗ್ತಾರೆ ಅನ್ನೋದು ಒಂದು ಕುತೂಹಲವನ್ನು ಸೃಷ್ಟಿ ಮಾಡಿದೆ.